ಕ್ಲಾಸ್ ಏನಂದ್ರ ಟಾಪಿಕ್ ಏನ ಲಾಸ್ ಅಂಡ್ ಪ್ರಾಫಿಟ್ ಲಾಸ್ ಅಂಡ್ ಪ್ರಾಫಿಟ್ ಅಂದ್ರೆ ಏನ್ ಬರ್ತೈತಿ ಲಾಸ್ ಎಲ್ಲಿ ಆಗುತ್ತ ಪ್ರಾಫಿಟ್ ಎಲ್ಲಿ ಆಗುತ್ತ ನೀ ಯಾವ್ದೇ ಒಂದು ವಸ್ತು ಖರೀದಿ ಮಾಡಿದ್ನಂದ್ರ ಫಸ್ಟ್ ಏನ್ ಇರ್ತೈತಿ ತಗೊಂಡ ಮೇಲೆ ಗೊತ್ತಾಗುತ್ತ ಲಾಸ್ ಆತೋ ಅಥವಾ ಪ್ರಾಫಿಟ್ ಆತೋ ನಮ್ಗೆ ಅಂತೇಳಿ ಆಮೇಲೆ ಇನ್ನೊಂದೇನ ಅದ್ರ ಬಗ್ಗೆ ಮಾಹಿತಿ ಗೊತ್ತಿದ್ರೆ ಮಾತ್ರ ನಿಮ್ಗೆ ಏನ್ ಗೊತ್ತೈತಿ ಲಾಸ್ ಮತ್ತೆ ಪ್ರಾಫಿಟ್ ಗೊತ್ತಾಗುತ್ತ ಯಾವ್ದೇ ಒಂದು ವಸ್ತು ತಗೊಂಡಿರ್ತೀವಿ ಅಂದ್ಮೇಲೆ ಆ ವಸ್ತು ಸುಮ್ನೆ ತಗೊಂಡೋಗಿ ತಗೊಂಬಂದ್ಬಿಟ್ರೆ ಗೊತ್ತಾಗಲ್ಲ ನಿಮ್ಗೆ ಯಾಕಂದ್ರೆ ನಿಮ್ಗೆ ಗೊತ್ತಿರಲ್ಲ ಅದ್ರದ್ದು ಸಪೋಸ್ ಈ ತಗೊಂಡ ಮೇಲೆ ಇಲ್ಲಪ್ಪ ನನಗ ಒಂದು ಒಂದು ಇದು ಇತ್ತು ಅಂತ ಹೇಳ್ತಾರೆ ಏನೋ ಒಂದು ಈ ಒಂದೇನೋ ಒಂದು ಪರ್ಚೇಸ್ ಮಾಡಿದ್ರೆ ಒಂದೇನೋ ಒಂದು ಫಾರ್ ಎಕ್ಸಾಂಪಲ್ ಒಂದು ಟಿವಿ ಪರ್ಚೇಸ್ ಮಾಡಿದ್ರೆ ಅಂತ ಹೇಳ್ತಾರೆ ಏನ ಟಿವಿ ಟಿವಿನ ಏನ್ ಮಾಡ್ತಾರೆ ಪರ್ಚೇಸ್ ಮಾಡಿದ್ರೆ ನೀವು ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ರಿ ಸಪೋಸ್ 22,000 ಕೊಟ್ಟು ಪರ್ಚೇಸ್ ಮಾಡಿದ್ರಿ ಓಕೆನಾ ಅದ ರೇಟ್ ಏನ್ ಇರ್ತೈತಿ ಎಂಆರ್ಪಿ ರೇಟ್ ಮ್ಯಾಕ್ಸಿಮಮ್ ಅಂದ್ರೆ 20,000 ಇರ್ತೈತಿ ಅಂತ ಹೇಳ್ತಾರೆ ಓಕೆ ಇದೇನು ನೀವು ಪರ್ಚೇಸ್ ಮಾಡಿರೋದು ಇದು ಎಂಆರ್ಪಿ ರೇಟ್ ಓಕೆ ಪರ್ಚೇಸ್ ಮಾಡಿದಷ್ಟು ನೀವು 22,000 ಅಲ್ಲಿ ಟಿವಿನ ಓಕೆ ಆಮೇಲೆ ಇದೇನ್ ಮಾಡ್ತೀರಿ ನೀವು ತಗೊಂಡಿದ್ದೆ ಅದ್ರ ಮೇಲೆ ರೇಟ್ ಏನಂತ ಎಂಆರ್ಪಿ ಎಷ್ಟೈತಿ 20,000 ಐತಿ ಅಂದ್ರೆ ನಿಮ್ಗೆ ಎಷ್ಟು ಲಾಸ್ ಆಯ್ತಿಲ್ಲಿ ಸಪೋಸ್ 2,000 ರೂಪಾಯಿ ಏನಾಯ್ತು ನೀ ತಗೊಂಡಾಗ ಏನಾಯ್ತು 2,000 ರೂಪಾಯಿ ಲಾಸ್ ಆಯ್ತು ಬಟ್ ನಿಮ್ಗೆ ಗೊತ್ತಿರಲ್ಲ ಓಕೆ ಇದ್ರ ಎಂಆರ್ಪಿ ರೇಟ್ ಏನಂತ 22,000 ಇರುತ್ತೆ ನೀವು ತಗೊಂಡಿರೋದು 22,000 ಕೊಟ್ಟು ತಗೊಂಡಿರ್ತೀರಿ ಅದ್ರ ನೀವು ಏನ್ ಮಾಡ್ತೀವಿ ಎಂಆರ್ಪಿ ರೇಟ್ 20,000 ಇರುತ್ತೆ ನಿಮ್ಗೆ ಎಷ್ಟು ಲಾಸ್ ಆಯ್ತು ಅಂದ್ರೆ ಇಲ್ಲಿ ಏನಾಯ್ತು 2,000 ಲಾಸ್ ಆಯ್ತು ಓಕೆ ಅದೇ ಸಪೋಸ್ ಪ್ರಾಫಿಟ್ ಹೆಂಗ್ ಆಗುತ್ತಂದ್ರೆ ಇದನ್ನ ಫಾರ್ ಎಕ್ಸಾಂಪಲ್ ಇನ್ನೊಂದ್ ಏನಂದ್ರೆ ಈ 22,000 ಕೊಟ್ಟು ತಗೊಂಡಿರಲ್ಲ ಇದನ್ನ 20,000 ಕೊಟ್ಟು ತಗೊಂಡು ಅವಾಗ ಇಲ್ಲಿ 22,000 ಎಂಆರ್ಪಿ ಇತ್ತಂದ್ರೆ ಅಪೋಸಿಟ್ ನೀ 20,000 ಕೊಟ್ಟು ತಗೊಂಡು ಇಲ್ಲಿ ಎಂಆರ್ಪಿ 22,000 ಇತ್ತಂದ್ರೆ ಅವಾಗ ಪ್ರಾಫಿಟ್ ಎಷ್ಟಾಗುತ್ತೆ 2,000 ರೂಪಾಯಿ ಆಗುತ್ತೆ ಓಕೆ 2,000 ರೂಪಾಯಿ ನಿಮ್ಗೆ ಏನಾಗುತ್ತೆ ಸೇವಿಂಗ್ ಆಗುತ್ತೆ ಏನಾಗುತ್ತೆ ಸೇವಿಂಗ್ ಓಕೆ ಆತರ ಅಂದ್ರೆ ಎಂಆರ್ಪಿ ರೇಟ್ ನೋಡ್ಬಿಟ್ಟು ಅವಾಗ ಏನೇ ಮಾಡಿದ್ರೆ ಅಂದ್ರೆ ಯಾವ್ದೋ ಒಂದು ವಸ್ತು ತಗೊಳ್ಳಿ ಅಥವಾ ಏನೋ ತಗೊಳ್ಳಿ ಟಿವಿ ತಗೊಳ್ಳಿ ಅಥವಾ ಯಾವ್ದೋ ಒಂದು ಟಿವಿ ಅಥವಾ ಫ್ಯಾನ್ ಯಾವ್ದೋ ಒಂದು ಮಟೀರಿಯಲ್ ಏನೋ ತಗೊಳ್ಳಿ ಅಥವಾ ಕ್ಲಾತ್ ತಗೊಳ್ಳಿ ಯಾವ್ದೋ ಒಂದು ತಗೊಳ್ಳಿ ಅವಾಗ ಏನ್ ಮಾಡ್ತೀರಿ ಅಂದ್ರೆ ಅಲ್ಲಿರಂತ ವ್ಯಾಲ್ಯೂ ನೋಡ್ಬಿಟ್ಟು ನೀವು ಪರ್ಚೇಸ್ ಮಾಡ್ಬೇಕು ಅವಾಗ ನಿಮ್ಗೆ ಲಾಸ್ ಮಾಡ್ಕೊಂತಿರೋ ಅಥವಾ ಪ್ರಾಫಿಟ್ ತಗೊಂತಿರೋ ಅನ್ನೋದು ಏನಿರ್ತೈತಿ ನಿಮಗ್ ಬಿಟ್ಟಿದ್ದಿರುತ್ತೆ ಯಾಕಂದ್ರೆ ನೀವು ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಯಾವ್ದೇ ಒಂದು ವಸ್ತು ಏನ್ ಮಾಡ್ತೀರಿ ತಗೊಳ್ಳೋದ್ರ ಮೇಲೆ ಇರ್ತೈತಿ ಅದಕ್ಕೆ ಎಂಆರ್ಪಿ ರೇಟ್ ಕೊಟ್ಟಿದ್ರೆ ಅಥವಾ ಆನ್ಲೈನ್ ಈಗ ಸಪೋಸ್ ಈ ಆನ್ಲೈನ್ ಬಂದೈತಿ ಆನ್ಲೈನ್ ಚೆಕ್ ಮಾಡ್ಕೊಂಡ್ ಮಾಡ್ಬೇಕು ಯಾವಾಗ ಆನ್ಲೈನ್ ಅಲ್ಲಿ ಏನೋ ಒಂದು ವ್ಯಾಲ್ಯೂ ತಗೊಂಡಿರ ಟಿವಿ ತಗೊಂಡಿರ್ತಾರೆ ಅಂತ ಹೇಳ್ಕೊಳ್ಳಿ ಇದ್ರ ವ್ಯಾಲ್ಯೂ ಎಷ್ಟೈತ್ರಿ ಇದ್ರ ಮಾಡಲ್ ಕೊಟ್ಟಿರ್ತಾನೆ ಮತ್ತೆ ಇದ್ರದ್ದೆಲ್ಲ ಪ್ರಾಪರ್ಟೀಸ್ ಎಲ್ಲ ಕೊಟ್ಟಿರ್ತಾನೆ ಪಿಕ್ಚರ್ಸ್ ಇದು ಏನು ಎಂತ ಎಲ್ಲ ಕೊಟ್ಟಿರ್ತಾನೆ ಓಕೆನಾ ಅವಾಗ ಏನಾಗುತ್ತೆ ಆನ್ಲೈನ್ ಪ್ರೈಸ್ ಎಷ್ಟೈತಿ ಇವ್ ನಮ್ ಕಸ್ಟಮರ್ ಕೂಡ ಪ್ರೈಸ್ ಎಷ್ಟೈತಿ ನೋಡ್ಕೋಬೇಕು ಅವಾಗ ವ್ಯಾಲ್ಯೂ ಹೇಳೋದ್ ಏನಾಗುತ್ತೆ ಕಂಪೇರ್ ಮಾಡಿದಾಗ ಏನಾಗುತ್ತೆ ನಿಮ್ಗೆ ಲಾಸ್ ನಾಗ ಆತೋ ಅಥವಾ ಪ್ರಾಫಿಟ್ ಆತೋ ಅಂತ ಗೊತ್ತಾಗುತ್ತೆ ಅವಾಗ ನೀವು ಪರ್ಚೇಸ್ ಮಾಡೋದನ್ನ ಕಮ್ಮಿ ಅಥವಾ ಲಾಸ್ ನೀವ್ ಏನೇ ಮಾಡಿದಾಗ ಏನಾಗುತ್ತೆ ನಿಮ್ಗೆ ಡಿಪೆಂಡ್ ಆಗಿರ್ತೈತೆ ನೀವ್ ಮಾಡೋದ್ರ ಮೇಲೆ ಅಥವಾ ತಗೊಳೋದ್ರ ಮೇಲೆ ಇರ್ತೈತಿ ಸೊ ಅದಕ್ಕೆ ಏನ್ ಮಾಡೋದು ಯಾವ್ದೇ ಆಗಲಿ ಲಾಸ್ ಮತ್ತೆ ಪ್ರಾಫಿಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತ ನಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅಂದ್ರೆ ನೀವು ತಗೊಳೋದ್ರ ಮೇಲೆ ಮತ್ತೆ ಕೊಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫಸ್ಟ್ ಒಂದ್ ಏನಂದ್ರೆ ಪರ್ಚೇಸ್ ಪ್ರೈಸ್ ಪರ್ಚೇಸ್ ಅಂದ್ರೆ ನೀವ್ ಯಾವ್ದೋ ಒಂದು ಈಗ ಅದಿತ್ತು ಹೊರ್ತೀರಿ ಅಂತ ಹೇಳಿದ್ರೆ ಸಪೋಸ್ ನೋಟ್ ಬುಕ್ ತಗೊಂಡ್ರಿ ಅಥವಾ ಯಾವ್ದೋ ಒಂದು ವಸ್ತು ತಗೊಂಡ್ರೆ ಏನಿರುತ್ತೆ ಪರ್ಚೇಸ್ ಪ್ರೈಸ್ ಎಷ್ಟಿರ್ತೈತಿ ಕೆಲವೊಂದಕ್ಕೆ ಎಂಆರ್ಪಿ ಇರುತ್ತೆ ಕೆಲವೊಂದುಗಳಿಗೆ ಎಂಆರ್ಪಿ ಇರಲ್ಲ ಅದಕ್ಕೆ ಏನ್ ಮಾಡ್ತೀವಿ ನಾವು ಪರ್ಚೇಸ್ ಪ್ರೈಸ್ ನೋಡ್ಬೇಕು ಇಲ್ಲಿ ಎಷ್ಟು ಪರ್ಚೇಸ್ ಮಾಡಿದಾರ ಅವರು ಅಂದ್ರೆ ಈಗ ಒಂದು ಬುಕ್ ಅಂತ ಹೇಳಿ ಬುಕ್ ಅಂದ್ರೆ 21 ರೂಪಾಯಿ ಐತಿ ನಮ್ಗೆ ಇದೇನೋ ಪ್ರೈಸ್ ಪರ್ಚೇಸಿಂಗ್ ಅವ್ರು ತಂದಿದ್ದು 20 ರೂಪಾಯಿ ಅಂದ್ರೆ ನಾವು ತಗೊಂಡಿದ್ದು 22 ರೂಪಾಯಿ ತಗೊಂಡಿವ ಅಂತ ಹೇಳಿ ಪರ್ಚೇಸ್ ಮಾಡಿದ್ರೆ ಓಕೆ ಅವಾಗ ಏನಾಗುತ್ತೆ ಇಲ್ಲಿ ನಮ್ ಪರ್ಚೇಸಿಂಗ್ ಪ್ರೈಸ್ ಏನಾಗುತ್ತೆ ಅಂದ್ರೆ ನಾವು ಯಾವ್ ತಗೊಂಡಿವಲ್ಲ ಮಟೀರಿಯಲ್ ಮತ್ತೆ ಬುಕ್ ಟಿವಿ ಏನೇ ಇರಲಿ ಆತರ ಪರ್ಚೇಸ್ ಮಾಡೋ ಮುಂದೆ ಏನ್ ಮಾಡಬೇಕು ಐಟಮ್ಸ್ ನ ರೆಡ್ಯೂಸ್ ಮಾಡ್ಕೋಬೇಕು ಅಂದ್ರೆ ಪ್ರೈಸ್ ಜಾಸ್ತಿ ಅಥವಾ ಕಮ್ಮಿ ಇರೋದನ್ನ ನಾವು ನೋಡ್ಕೊಂಬಿಟ್ಟು ಅದಕ್ಕೆ ಮಾಡ್ಬೇಕು ಅದ್ರಾಗ ಏನ್ ಮಾಡ್ತೈತಿ ನೆಕ್ಸ್ಟ್ ಪರ್ಚೇಸಿಂಗ್ ಫಸ್ಟ್ ಪರ್ಚೇಸ್ ಮಾಡೋದ್ ನೋಡ್ಬೇಕು ಆಮೇಲೆ ಅದ್ ತಗೊಂಡ ಮೇಲೆ ನೆಕ್ಸ್ಟ್ ಏನ್ ಪ್ರೊಸೆಸ್ ಸೇಲಿಂಗ್ ಮಾಡೋದ ಈಗ ನೀವ್ ಸಪೋಸ್ ಈಗ 500 ರೂಪಾಯಿ ಕೊಟ್ಟು ತಗೊಂಡ್ರಿ ಏನೋ ಒಂದು ಸಪೋಸ್ ಇಲ್ಲಿ ಇಟ್ಕೊಂಡ್ರಿ ಏನ ಎಲ್ಇಡಿ ಲೈಟ್ ಓಕೆ ಎಲ್ಇಡಿ ಲೈಟ್ ನ 500 ರೂಪಾಯಿ ಕೊಟ್ಟು ತಗೊಂಡ್ರಿ 500 ರೂಪಾಯಿ ಕೊಟ್ಟು ತಗೊಂಡ್ರೆ ನಾವು ಸೇಲಿಂಗ್ ಎಷ್ಟು ಮಾಡ್ಬೇಕು ಅವಾಗ ಮ್ಯಾಕ್ಸಿಮಮ್ ಅಂದ್ರೆ ನಮ್ ಪ್ರಾಫಿಟ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಸಪೋಸ್ 550 ರೂಪಾಯಿ ಮಾಡ್ಬೇಕು ಓಕೆ ಅವಾಗ ಏನಾಗುತ್ತೆ ನಮ್ಗೆ ಇಲ್ಲಿ ಎಷ್ಟು ಪ್ರಾಫಿಟ್ ಉಳಿತ ಪ್ರಾಫಿಟ್ ಏನಂತ ನಮ್ಗೆ 50 ರೂಪಾಯಿ ಬರುತ್ತೆ ಓಕೆ ಅದೇ ಸಪೋಸ್ ನಮ್ಗಿಲ್ಲಿ 500 ರೂಪಾಯಿ ಕೊಟ್ಟು ಅದ 500 ರೂಪಾಯಿ ಕೊಟ್ಟು 450 ರೂಪಾಯಿ ಕೊಟ್ಬಿಟ್ರೆ ಏನಾಗುತ್ತೆ 450 ರೂಪಾಯಿ ಕೊಟ್ಟರೆ ಅಂದ್ರೆ ಏನಾಗುತ್ತೆ ಲಾಸ್ ಏನಾಗುತ್ತೆ 50 ರೂಪಾಯಿ ನಮ್ಗೆ ಕೊಟ್ಟದ್ದು ಲಾಸ್ ಆಗುತ್ತೆ ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಮಾಡಿದ್ರೆ ಪರ್ಚೇಸಿಂಗ್ ಪ್ರೈಸ್ ಎಷ್ಟೈತೆ ಅದ್ ನೋಡ್ಕೊಂಬಿಟ್ಟು ಆಮೇಲೆ ಸೇಲಿಂಗ್ ಮಾಡೋ ಮುಂದೆ ನಾವ್ ಏನ್ ಮಾಡ್ಬೇಕು 50 ಇದ್ರದ್ದು ಇನ್ಕ್ರೀಸ್ ಮಾಡ್ಕೊಂಡು ಸೇಲಿಂಗ್ ಮಾಡ್ಬೇಕು ಯಾಕಂದ್ರೆ ಇದು ಪರ್ಚೇಸ್ ಪ್ರೈಸ್ 500 ಐತಿ ನೀವು ಲಾಸ್ ಯಾಕೆ ಮಾಡ್ಕೊಳ್ಬೇಕು ಲಾಸ್ ನ ಕೊಡ್ಬಾರ್ದಲ್ವಾ ಅದಕ್ಕೆ ಏನ್ ಮಾಡೋದು 50 ರೂಪಾಯಿ ಅಥವಾ ಎಷ್ಟಾಗುತ್ತೆ ನೋಡೋದು 54 ರೂಪಾಯಿ ಏನ್ ಮಾಡ್ತೀವಿ
ಸೇಲಿಂಗ್ ಪ್ರೈಸ್ ನ ಜಾಸ್ತಿ ಮಾಡ್ಕೋಬೇಕು. ಓಕೆ, ಅವಾಗ ಏನಿರುತ್ತೆ ಮತ್ತೆ ನೆಕ್ಸ್ಟ್ ಥರ್ಡ್ ಏನ್ ಬರ್ತದೆ ಅಂದ್ರೆ ಇದರಲ್ಲಿ ಕಾಸ್ಟ್ ಪ್ರೈಸ್. ಕಾಸ್ಟ್ ಅಂದ್ರೆ ಎಂ ಆರ್ ಪಿ. ಈ ಒಂದ್ ಏನೋ ಒಂದು ವ್ಯಾಲ್ಯೂ ತಗೊಂಡಿದ್ರೆ ಪ್ರತಿಯೊಂದಕ್ಕೆ ಎಂ ಆರ್ ಪಿ ಇರುತ್ತೆ. ಓಕೆ, ಎಂ ಆರ್ ಪಿ ಇದ್ದಾಗ ಏನ್ ಮಾಡ್ತಾರೆ, ಎಂ ಆರ್ ಪಿ ರೇಟ್ ಯಾವ್ದೋ ಒಂದು ಕಾಸ್ಟ್ ಪ್ರೈಸ್ ಎಷ್ಟೈತೆ ಅಂತ ನೋಡ್ಕೋಬೇಕು. ಅವಾಗ ಏನ್ ಮಾಡ್ತಾರೆ ಇನ್ಕ್ರೀಸ್ ಮಾಡೋದು, ಅಂದ್ರೆ ಕಾಸ್ಟ್ ನೀವು ಯಾರ್ಯಾವ ತಗೊಂತಿರಲ್ಲ ಆ ಕಾಸ್ಟ್ ನ ನೋಡ್ಕೊಂಬಿಟ್ಟು ಪ್ರೈಸ್, ಅದ್ರ ಕಾಸ್ಟ್ ಎಷ್ಟೈತೆ ಅಮೌಂಟ್, ಅದ್ರ ಮೇಲೆ ನೀವೇ ಮಾಡಬೇಕು ತಗೋಬೇಕು ವ್ಯಾಲ್ಯೂ. ಏನೋ ಒಂದು ಮಟೀರಿಯಲ್ ಎಲೆಕ್ಟ್ರಿಷಿಯನ್ ಇಲ್ಲೋ ಅಥವಾ ಫಿಟ್ರ್ ಐಟಮ್ಸ್ ಇಲ್ಲೋ ಯಾವ್ದೋ ಒಂದು ಕಾಂಪೋನೆಂಟ್ ಇಲ್ಲಿ. ಓಕೆ, ಎಕ್ವಿಪ್ಮೆಂಟ್ ಇಲ್ಲಿ. ಓಕೆ, ನೆಕ್ಸ್ಟ್ ಒಂದ್ ಏನಂದ್ರೆ ಪ್ರಾಫಿಟ್. ಪ್ರಾಫಿಟ್ ಅಂದ್ರೆ ಏನ್ ಮಾಡ್ತೀರಿ ನೀವು, ಪ್ರಾಫಿಟ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ಯಾವ ಸ್ಟೆಪ್ ಬರ್ತಾವ ಅಂದ್ರಾಗ ನಾವು ಫಸ್ಟ್ ಪ್ರಾಫಿಟ್ ಮಾಡ್ಬೇಕಂದ್ರೆ ಪರ್ಚೇಸಿಂಗ್ ಮಾಡ್ಕೋಬೇಕು. ಫಸ್ಟ್ ಪರ್ಚೇಸ್ ಮಾಡಿದ್ಮೇಲೆ ತಾನೇ ಗೊತ್ತಾಗೋದು, ಮತ್ತೆ ಆಮೇಲೆ ಏನ್ ಮಾಡ್ತೀವಿ ಸೇಲಿಂಗ್ ಮಾಡ್ಕೋಬೇಕು. ಅಂದ್ರೆ ಪರ್ಚೇಸ್ ಮಾಡೋ ಫಸ್ಟ್, ಫಸ್ಟ್ ಸ್ಟೆಪ್ ಏನಂದ್ರೆ ಪರ್ಚೇಸಿಂಗ್. ಪರ್ಚೇಸಿಂಗ್ ಮಾಡಿದ್ಮೇಲೆ ಏನ್ ಮಾಡೋದು, ಆಮೇಲೆ ಏನಾರ ಸಪೋಸ್ ರೀಸೇಲಿಂಗ್ ಇತ್ತು ಅಥವಾ ನೀವು ಸಪೋಸ್ ಪ್ರಾಫಿಟ್ ಈಗ ಸೇಲಿಂಗ್ ಮಾಡಿದ್ರೆ ಈ ಕಡೆ ಈಗ ಒಂದ್ ಬೈಕ್, ಒಂದ್ ಬೈಕ್ ಏನ್ ಮಾಡ್ತೀರಿ ಪರ್ಚೇಸ್ ನ 25,000 ರೂಪಾಯಿ ಕೊಟ್ಟು ಒಂದ್ ಬೈಕ್ ತಗೊಂಡ್ರಿ ಅಂತ ಇಟ್ಕೊಳ್ರಿ. ಓಕೆನಾ, 25,000 ಕೊಟ್ಟು ಒಂದ್ ಬೈಕ್ ತಗೊಂಡ್ರಿ. ಅವಾಗ ಏನ್ ಮಾಡ್ತೀರಿ, ನೀವು ಸೇಲಿಂಗ್ ಮಾಡಿದ್ರೆ ಏನ್ ಮಾಡ್ತೀರಿ, ಸಪೋಸ್ 30,000 ಸೇಲಿಂಗ್ ಮಾಡಿದ್ರಿ. ಅವಾಗ ನಿಮ್ ಪ್ರಾಫಿಟ್ ಎಷ್ಟು, ನಿಮ್ 30,000 ಸೇಲ್ ಮಾಡಿದ್ರ 5,000 ರುಪೀಸ್ ಏನತ್ತ ಏನ ಪ್ರಾಫಿಟ್ ಬಂತು. ಅಂದ್ರೆ ನೀವು ತಗೊಂಡಿರೋದಕ್ಕಿನ್ನ ಹೆಚ್ಚಿಗೆ ಮಾಡಿದ್ರೆ ನಿಮ್ ಪ್ರಾಫಿಟ್ 5,000 ರೂಪಾಯಿ ಹೆಚ್ಚಿಗೆ ಸಿಕ್ತು. ಓಕೆನಾ, ಆತರ ಇದೇನ ಪರ್ಚೇಸಿಂಗ್ ಕಾಸ್ಟ್. ಪರ್ಚೇಸಿಂಗ್ ಎಷ್ಟು ಅಂತ ಡಿಪೆಂಡ್ ಆಗಿರುತ್ತೆ, ಆಮೇಲೆ ಸೇಲಿಂಗ್ ಮಾಡೋದು ನಿಮಗ್ ಬಿಟ್ಟಿದ್ದಿರುತ್ತೆ. ಓಕೆ, ನೀವು ಎಷ್ಟು 5,000 ಮಾಡ್ತಿರೋ ಅಥವಾ ಇನ್ಕ್ರೀಸ್ ಅಥವಾ 3,000 ಮಾಡ್ತಿರೋ ಅದ್ ಏನ್ ಮಾಡ್ತೀರಿ ನಿಮಗ್ ಬಿಟ್ಟಿರುತ್ತೆ. ಸಪೋಸ್ ಇದ್ ಕಾಸ್ಟ್ ಪ್ರೈಸ್ ಏನೇ ಇತ್ತಂದ್ರೆ, ಕಾಸ್ಟ್ ಪ್ರೈಸ್ ಏನಿರ್ತತಿ, ಸಪೋಸ್ ನಮ್ಗಿದ ನಿಮ್ಗೆ 20 ಕೊಡ, ಈಗ 25 ಕೊಟ್ಟಿವಿ, ಕಾಸ್ಟ್ ಪ್ರೈಸ್ ಏನಿರ್ತತಿ, ಸಪೋಸ್ ಒಂದ್ 26 ಇರ್ತತಿ. ಜೂಮ್ ಮಾತಾಡಿದ್ರು, ಹಲೋ, ಇದು ಕಾಸ್ಟ್ ಪ್ರೈಸ್ ಏನಿರ್ತದಂದ್ರ ಒಂದ್ ವ್ಯಾಲ್ಯೂ, ಯಾವ್ದೇ ಒಂದ್ ವ್ಯಾಲ್ಯೂ ಕಾಸ್ಟ್ ಪ್ರೈಸ್ ನೋಡ್ಕೋಬೇಕು. ಅದಕ್ಕೆ ಕಾಸ್ಟ್ ಪ್ರೈಸ್ ತಗೊಂಡ್ಬಿಟ್ಟು ಆಮೇಲೆ ಪ್ರಾಫಿಟ್ ಆಗುತ್ತೋ ಲಾಸ್ ಆಗುತ್ತೋ ಅನ್ನೋದು ಏನ ಮಾಡಕ್ಕೆ ನೀವು ಡಿಪೆಂಡ್ ಆಗಿರ್ತೈತಿ. ನೀವು ತಗೊಳ್ಳುವಂತ ಒಂದು ವಸ್ತು ಆಗಲಿ ಅಥವಾ ಯಾವ್ದೇ ಆಗಲಿ, ಅದಕ್ಕೆ ಏನ್ ಮಾಡ್ತೀರಿ, ಫಸ್ಟ್ ಪರ್ಚೇಸಿಂಗ್ ಪ್ರೈಸ್ ನೋಡ್ಕೋಬೇಕು, ಆಮೇಲೆ ಸೇಲಿಂಗ್. ಅದ್ ಸೇಲಿಂಗ್ ಮಾಡೋ ಮುಂದೆ ಇನ್ಕ್ರೀಸ್ ಮಾಡ್ಕೋಬೇಕು. ಏನಂದ್ರೆ ಯಾವ್ದೇ ಒಂದು ಅಡಿಗೆ ಇರಲಿ, ಇಕ್ವಿಪ್ಮೆಂಟ್ ಇರಲಿ ಅಥವಾ ಯಾವ್ದೋ ಒಂದು ಮೆಟೀರಿಯಲ್ ಇರಲಿ ಅಥವಾ ಯಾವ್ದೋ ಒಂದು ಕಂಪೋನೆಂಟ್ ಯಾವ್ದೋ ಒಂದ್ ಇರಲಿ ಅಥವಾ ಮನಿ ಕಟ್ಟದಲ್ಲಿ ಅಥವಾ ಯಾವ್ದೋ ಒಂದು ಏನೋ ಒಂದು ವಸ್ತುವನ್ನು ಪರ್ಚೇಸ್ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ಅದ್ರ ಪ್ರೈಸ್ ನೋಡ್ಕೋಬೇಕು. ಆಮೇಲೆ ರೀಸೆಲಿಂಗ್ ಮಾಡೋದು, ಸಪೋಸ್ ನೀವೇನೋ ರೀಸೆಲಿಂಗ್ ಮಾಡೋದಂತ